المس تفاح المس تفاح لما ذكرنا رسول الله والنور. ವೆಲ್ಕಮ್ ಆಲ್ ಟು ಮೈ ಚಾನಲ್ ದಿ ಗೈಡ್. ಸ್ನೇಹಿತರೆ, ನಾನು ಎಷ್ಟೇ ಪ್ರಾರ್ಥಿಸಿದರು, ಎಷ್ಟೇ ಬೇಡಿದರು, ಎಷ್ಟೇ ಅತ್ತರೂ ಕೂಡ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ ಯಾಕೆ ಎಂದು ಹಲವರು ನನ್ನ ಬಳಿ ಕೇಳುತ್ತಿದೆ. ಸ್ನೇಹಿತರೆ, ದುಲ್ಹಿಜ್ಜ ತಿಂಗಳಲ್ಲಿ ಈ ಒಂದು ಮಂತ್ರವನ್ನು ನಾವು ಪಠಿಸುವುದಾದರೆ ಖಂಡಿತ ನಮ್ಮ ಪ್ರಾರ್ಥನೆಗೆ ಶೀಘ್ರವೇ ಉತ್ತರ ಸಿಗುತ್ತದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಿದ್ದಾರೆ. ಬನ್ನಿ ಅದರ ಕುರಿತಾಗಿ ನಾವು ಒಂದಲ್ಪ ಚರ್ಚಿಸೋಣ. ಅದಕ್ಕೂ ಮುನ್ನ ನಮ್ಮ ಈ ಚಾನಲ್ ತಾವು ಮೊದಲ ವೀಕ್ಷಕರಾದರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಹಾಗೂ ಮತ್ತೆ ಬರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿದರೆ ನಾವು ದಿನನಿತ್ಯ ಕಳುಹಿಸುವ ಇಂತಹ ಉಪಯುಕ್ತ ಮಾಹಿತಿಗಳು ನಿಮ್ಮ ಫೋನಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತಾ ಇರುತ್ತವೆ. ಸ್ನೇಹಿತರೆ, ನಮ್ಮ ಮುಂದೆ ಬಂದಿರುವುದು ಕೇವಲವಾದ ಒಂದು ದಿವಸಗಳಲ್ಲ, ಎಷ್ಟೋ ಪುಣ್ಯವೇರಿದ, ಎಷ್ಟೋ ಮಹತ್ವವುಳ್ಳ ದಿವಸಗಳಾಗಿವೆ ಎಂದು ಪವಿತ್ರ ಕುರ್ಆನಿನ ಆ ಸಣ್ಣ ಎರಡು ಸೂಕ್ತಗಳಿಂದ ನಮಗೆ ಅರ್ಥೈಸಬಹುದು. ಪವಿತ್ರ ಕುರ್ಆನ್ ಹೀಗೆ ಹೇಳುತ್ತಿದೆ, ವಲ್ ಫಜ್ರ್ ವಲಯಾಲಿನ ಆಶರ್, ಪ್ರಭಾತದಾನೆ ಹತ್ತು ರಾತ್ರಿಗಳ ಆಣೆ ಎಂದು ಪವಿತ್ರ ಕುರ್ಆನ್ ಹೇಳುತ್ತಿದೆ. ಕುರ್ಆನ್ ಪರಿಚಯಿಸಿದ ಆ ಹತ್ತು ದಿವಸಗಳು ಯಾವುದು ಎಂದು ಕುರ್ಆನ್ ವ್ಯಾಖ್ಯಾನಗಾರರು ಹೇಳುತ್ತಿರುವುದು ದುಲ್ಹಜ್ಜ ತಿಂಗಳ ಒಂದರಿಂದ ಹತ್ತು ದಿವಸಗಳಾಗಿವೆ ಎಂದು ಕುರ್ಆನ್ ವ್ಯಾಖ್ಯಾನಗಾರರು ಹೇಳುತ್ತಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳುತ್ತಿದ್ದಾರೆ, ಮಾ ಮಿನ್ ಅಯ್ಯಾಮಿನ್ ಅಲ್ ಅಮಲು ಸಾಲಿಹು ಅಹಬ್ಬು ಇಲಲ್ಲಾಹಿ ಮಿನ್ ಹಾದಿಲ್ ಅಯ್ಯಾಮ್. ಈ ದುಲ್ಹಜ್ಜ ತಿಂಗಳ ಒಂದರಿಂದ ಹತ್ತು ದಿವಸಗಳವರೆಗೆ ಮಾಡುವ ಸತ್ಕರ್ಮ ಮತ್ತು ಒಳಿತುಗಳಾಗಿದೆ ಅಲ್ಲಾಹನಿಗೆ ಅತಿ ಹೆಚ್ಚು ಇಷ್ಟ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮತ್ತೆಯೂ ಹೇಳುತ್ತಿದ್ದಾರೆ. ಸ್ನೇಹಿತರೆ, ನಾನು ಆಗತಾನೆ ತಿಳಿಸಿದ ಹಾಗೆ ಪ್ರಾರ್ಥನೆಗೆ ಉತ್ತರ ಸಿಗುವ ಮಂತ್ರವೇನೆಂದರೆ ಹದೀಸ್ ಹೇಳುತ್ತಿದೆ, ಅನ್ನ ಮುಸಾ ಅಲೈಹಿ ಸಲಾಂ ಯಾ ರಬ್ ದಾವತು ಫಲಂ ತಜಿಬ್ ದಾವತಿ ಫಅಲ್ಲಮನಿ ಶೈಅನ್ ಅದೋ ಕಬಿ ಫಅಹಲ್ಲಾಹು ತಾಲಾ ಮೂಸಾ ಇದ ದಖಲ ಅಯ್ಯಾಮುಲ್ ಅಶ್ರ್ ಮಿನ್ ದಿಲ್ ಹಿಜ್ಜ ಕುಲ್ ಲಾ ಇಲಾಹ ಇಲ್ಲಲ್ಲಾ. ಅಂದರೆ ಇದರ ಅರ್ಥ, ನನ್ನ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ, ಉತ್ತರ ಸಿಗುವಂತಹ ಏನಾದರೊಂದು ಕಲಿಸಿಕೊಡಿ ಎಂದು ಮೂಸಾ ನಬಿ ಅಲೈಹಿ ಸಲಾಮರವರು ಅಲ್ಲಾಹನ ಬಳಿ ಕೇಳಿಕೊಂಡಾಗ ಅಲ್ಲಾಹನು ಹೀಗೆ ಹೇಳ್ತಾನೆ, ಇದ ದಖಲ ಅಯ್ಯಾಮುಲ್ ಅಶ್ರ್ ಮಿನ್ ದಿಲ್ ಹಿಜ್ಜತಿ ಕುಲ್ ಲಾ ಇಲಾಹ ಇಲ್ಲಲ್ಲಾ. ದುಲ್ ಹಿಜ್ಜ ತಿಂಗಳು ಬಂದಾಗ ಪ್ರಾರಂಭದಿಂದ ಹತ್ತು ದಿವಸಗಳವರೆಗೆ ಲಾ ಇಲಾಹ ಇಲ್ಲಲ್ಲಾ ಎಂಬ ಮಂತ್ರ ಪಠಿಸು, ಖಂಡಿತವಾಗಿಯೂ ನಿನಗೆ ಉತ್ತರವಿದೆ ಎಂದು ಫಾವು ಅಲ್ಲಾಹು ತಾಲಾ ಮೂಸಾ ಮೂಸಾ ನಬಿ ಅಲೈಹಿ ಸಲಾಮ್ರವರಿಗೆ ಅಲ್ಲಾಹನು ವಹಿ ಮೂಲಕ ಕಲಿಸಿಕೊಡುತ್ತಿದ್ದಾನೆ. ಆದ್ದರಿಂದ ಲಾ ಇಲಾಹ ಇಲ್ಲಲ್ಲಾ ಎಂಬ ಮಂತ್ರವನ್ನು ಪಠಿಸಿದ ಬಳಿಕ ನಮ್ಮ ಅವಶ್ಯಾರ್ಥಗಳೆಲ್ಲವೂ ನಾವು ಅಲ್ಲಾಹನ ಬಳಿ ಕೇಳೋಣ, ಪ್ರಾರ್ಥಿಸೋಣ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವಂತೆ ನಾವು ಪ್ರಯತ್ನಿಸೋಣ ಎಂದು ಹೇಳುತ್ತಾ ವಾಹರ್ದ ಅಮಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹ್.